ಆತ್ಮೀಯ ಪತ್ರಕರ್ತ ಮಿತ್ರರೇ, ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಿರುವಂತ ನಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತ ಈ ದಿನ ಜ್ಯೋತಿಬಾ ಫುಲೆಯವರ ಏನು ಜನ್ಮ ಜಯಂತಿಯನ್ನ ಆಚರಣೆ ಮಾಡುವಂತ ಈ ಸಂದರ್ಭದಲ್ಲಿ ನನ್ನೊಂದಿಗೆ ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಕಲಾವಿದರು ಸಾಧಕರು ಆದಂತ ಶ್ರೀಮತಿ ತಾರಾ ಅವರು ನಮ್ಮೊಂದಿಗೆ ಇದ್ದಾರೆ. ಹಾಗೆ ನಮ್ಮ ಬೆಂಗಳೂರು ಉತ್ತರದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ನಾರಾಯಣಗೌಡರು. ಪ್ರಥಮವಾಗಿ ಜ್ಯೋತಿಬಾ ಫುಲೆಯವರ ಬಗ್ಗೆ ಅವರ ಜನ್ಮ ಜಯಂತಿಯ ವಿಶೇಷವಾಗಿ ನಮ್ಮ ತಾರಾ ಅನುರಾಧ ಅವರು ಮಾತಾಡುವಂತದ್ದಿದೆ, ಅವ್ರು ಮಾತಾಡ್ತಾರೆ. ಪ್ರಥಮವಾಗಿ ಇವತ್ತೇನು ಶಿಕ್ಷಣ ಅನ್ನುವಂಥದ್ದು ನಮ್ಮ ಸಮಾಜ ಮತ್ತು ಎಲ್ಲ ಸಮಾಜಕ್ಕೂ ಒಂದು ಶಕ್ತಿ ತುಂಬುವಂಥದ್ದು ಮತ್ತು ಅರ್ಥಪೂರ್ಣಕವಾಗಿ ಸಾರ್ಥಕ ಬದುಕನ್ನು ಆಗ್ಬೇಕು ಅಂದ್ರೆ ಸೂಕ್ತವಾದಂತ ಶಿಕ್ಷಣ, ಪ್ರಕೃತಿಯ ಜೊತೆಯಲ್ಲಿ ಹೇಗೆ ಬದುಕಬೇಕು, ಬಾಳಬೇಕು ಮತ್ತು ಜೀವನಕ್ಕೆ ಒಂದು ಅರ್ಥ ಇರಬೇಕು, ಇವೆಲ್ಲವೂ ಪಡಿಬೇಕಾದ್ರೆ ಈ ಜ್ಞಾನ ಪಡಿಬೇಕು. ಈ ಜ್ಞಾನ ಅನ್ನುವಂಥದ್ದು ಒಂದು ಜ್ಞಾನ ಸಾಗರ. ಆ ಸಾಗರವನ್ನ ಎಲ್ಲರಿಗೂ ಹಂಚಬೇಕು, ಎಲ್ಲರಿಗೂ ತಲುಪಿಸಬೇಕು. ವಿಶೇಷವಾಗಿ ನಮ್ಮ ಭಾರತದಲ್ಲಿ ಇಂದಿನ ಕಾಲದಲ್ಲಿ ಕೆಲವು ವರ್ಷಗಳ ಹಿಂದೆ ಇವತ್ತೇನು ಶಿಕ್ಷಣಕ್ಕೆ ಎಲ್ಲರಿಗೂ ಕೊಡಬೇಕು ಅಂದ್ರೆ ಬಹಳ ಸವಾಲಿದೆ. ಈ ದಿಕ್ಕಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ಜೀವನವನ್ನೇ ಸಮರ್ಪಣೆಯನ್ನು ಮಾಡಿಕೊಂಡಿದೆ. ಆ ದಿಕ್ಕಿನಲ್ಲಿ ನಮ್ಮ ಜ್ಯೋತಿಬಾ ಫುಲೆಯವರು ಯಾವ ರೀತಿ ಅವರು ಮಹಾರಾಷ್ಟ್ರದಲ್ಲಿ ಕೊಲ್ಹಾಪುರದಲ್ಲಿ ಒಂದು ಸತತವಾಗಿ ತಮ್ಮ ಕಾಳಜಿಯನ್ನ ತಮ್ಮ ಜೀವನ